ಇದೊಂದು ಫುಲ್ಲು ಹೆವಿ ಮಾಡಲ್ ವಾಟರ್ ಪಂಪಲ್ಲಿ, ಹ್ಯಾಂಡ್ ಬಂದುಬಿಟ್ಟು ಬಾಡಿ ಬಂದುಬಿಟ್ಟು ಫುಲ್ ಹೆವಿಯಾಗಿ ಕೊಟ್ಟಿದ್ದೀವಿ. ನಮ್ಮಲ್ಲಿ ನಮ್ಮ ಮೇನ್ ಎಜೆಂಡಾ ಏನಪ್ಪ ಅಂದರೆ ನಮ್ಮದು ಸ್ಪೇಸು, ಸೇಲ್ಸು, ಸರ್ವಿಸು. ಸರ್ ನಮಸ್ತೆ ಸರ್, ನನ್ನ ಹೆಸರು ಅನಿಲ್ ಅಂತೇಳಿ. ನಮ್ಮ ಕಂಪ್ನಿ ನೇಮ್ ಬಂದ್ಬಿಟ್ಟು ಶ್ರೀರಾಮ ಅಗ್ರಿಕೇರು, ಕಡೂರು, ಚಿಕ್ಕಮಗಳೂರು ಜಿಲ್ಲೆ. ಇಲ್ಲ ಬಸ್ ಸ್ಟ್ಯಾಂಡ್ ಹತ್ರ YMC ಕಾಲೇಜ್ಗೆ ಹೋಗೋ ರೋಡಲ್ಲಿ ನಮ್ಮ ಶಾಪ್ ಇರೋದು. ನಾವು ಆಲ್ ಓವರ್ ಕರ್ನಾಟಕ ಕೃಷಿ ಯಂತ್ರೋಪಕರಣಗಳನ್ನ ಅಧಿಕೃತವಾಗಿ ಮಾರಾಟ ಮಾಡ್ತಾ ಇದ್ದೇವೆ. ಆಗಲೇ ನಮ್ಮ ವಿಡಿಯೋಗಳು ಚಾನಲಲ್ಲಿ ಬಂದಿದೆ. ಈಗ ಹೊಸದಾಗಿ ನೋಡ್ತಿರೋರಿಗೆ ಇವಾಗ ಒಂದು ಏನು ವಾಟರ್ ಪಂಪ್ ಬಗ್ಗೆ ನಾನಿವತ್ತು ನಿಮಗೆ ಮಾಹಿತಿ ತಿಳಿಸ್ತಾ ಇದ್ದೀನಿ ಸರ್. ಸರ್, ಈಗ ನಿಮಗೆ ಇದೊಂದು ಫುಲ್ಲು ಹೆವಿ ಮಾಡಲ್ ವಾಟರ್ ಪಂಪಲ್ಲಿ. ಸರ್, ನಮ್ಮ ಈ ಒಂದು ಪಂಪಲ್ಲಿ ಏನಪ್ಪ ವಿಶೇಷತೆ ಅಂದರೆ, ವಾಟರ್ ಪಂಪ್ ಅಂದರೆ ಯಾವುದೇ ವಾಟರ್ ಪಂಪ್ ಆದರೂ ಕೂಡ ನೀವು ನೀರಿನ ಹತ್ರದಲ್ಲಿರಬೇಕು. ಯಾವುದು ಎಳೆಯೋ ನೀರನ್ನು ಇನ್ಪುಟ್ ಮಾಡ್ತೀವಲ್ಲ, ಏನು ಸೆಕ್ಷನ್ ಮಾಡ್ತೀವಿ, ಅದು ಹತ್ರದಲ್ಲಿರಬೇಕು. ಈಗ ಉದಾಹರಣೆ, ನೀವು ಸಬ್ಮರ್ಸಿಬಲ್ ಪಂಪನ್ನ ನೀವು ಮೋಟ್ರೊಳಗೆ ಬೋರೊಳಗೆ ಬಿಡ್ತೀವಿ ಅಂದರೆ ಆ ಮೋಟ್ರ್ ಪಂಪ್ನೇ ನೀರೊಳಗೆ ಬಿಟ್ಟಿರ್ತೀವಿ. ಆ ಉದ್ದೇಶದಿಂದ ಆಳದಿಂದ ಎತ್ತತ್ತೆ ಬಿಟ್ಟರೆ ಆ ಆಳ ನೀವು ನೀರು ದೂರದಲ್ಲಿದ್ದು ಇದೆಲ್ಲೋ ಇದ್ದರೆ ಎತ್ತಕ್ಕೆ ಸಾಧ್ಯ ಇಲ್ಲ. ಈ ಒಂದು ಪಂಪನ್ನು ನಾವು ಕೆರೆ, ಕೃಷಿ ಹೊಂಡ, ಹಳ್ಳ, ಯಾವುದೋ ಒಂದು ಚಾನಲ್ಲು ಇಂಥ ಕಡೆ ಮಾತ್ರ ಯೂಸ್ ಮಾಡೋಕ್ಕೆ ಸಾಧ್ಯ. ಬೋರ್ವೆಲ್ಲಿಗೆ ಇದನ್ನು ಪೈಪನ್ನೆಲ್ಲ ಬಿಟ್ಟು ಇದು ಮೇಲೆ ಇದ್ದರೆ ಎತ್ತೋದಕ್ಕೆ ಆಗಲ್ಲ. ಈ ಒಂದು ವಾಟರ್ ಪಂಪ್ ಯೂಸ್ ಮಾಡೋದ್ರಿಂದ ರೈತರಿಗೆ ಈ ಒಂದು ಬರಗಾಲದಲ್ಲಿ ಅಥವಾ ಕರೆಂಟಿನ ಸಮಸ್ಯೆಯನ್ನು ತಪ್ಪಿಸೋದಕ್ಕೋಸ್ಕರ ನೀರಿನ ಅವಶ್ಯಕತೆ ಇರೋರು ಯೂಸ್ ಮಾಡಿದ್ರೆ ತುಂಬಾ ಇದು ಅನುಕೂಲ ಆಗುತ್ತೆ ಸರ್. ನೀರು ತುಂಬಾ ಹೆವಿಯಾಗಿ ಬರುತ್ತೆ, ಯಾವುದೇ ರೀತಿ ನೀವು ಎಲ್ಲಿ ಬೇಕಂದ್ರೂ ಆಯಿಸ್ಕೋಬೋದು. ನಾರ್ಮಲ್ಲಾಗಿ ಬೇರೆ ಥರ ಪಂಪನ್ನು ಇದಕ್ಕೂ ಏನಪ್ಪ ವಿಶೇಷತೆ ಏನಂದರೆ, ಇದರಲ್ಲಿ ಸೆಂಟ್ರಿಫ್ಯೂಗಲ್ ಪಂಪ್ನ ಫಿಕ್ಸ್ ಮಾಡಿದ್ದೀವಿ. ಮೇಯ್ನು ಈ ಪಾರ್ಟ್ ಏನಿದೆ ಇದನ್ನು ನಾವು ಸರ್ ಈ ಒಂದು ಮಾಡಲ್ಲು ನಾವು ಶ್ರೀರಾಮ ಅಗ್ರಿಕೇರಿಂದ ಅಸೆಂಬಲ್ ಮಾಡಿರೋದು ಸರ್. ನಾವು ಓನಾಗಿ ಅಸೆಂಬಲ್ ಮಾಡಿಸಿರೋದು. ಈಗ ನಾವು ಎಲ್ಲ ಥರದ ಪಂಪನ್ನು ಯೂಸ್ ಮಾಡಿ ಈ ರೈತರು ಯಾವುದು ಒಂದು ಕೇಳ್ತಾರೆ, ಯಾವ ಥರ ನಮಗೆ ಈ ಥರ ಬೇಕಾಗಿತ್ತು, ನಮಗೆ ಈ ಥರ ಚೇಂಜಸ್ ಬೇಕಾಗಿತ್ತು. ನಮಗೆ ಏನಾಗುತ್ತೆ ಕೆಲವು ರೈತರು ಏನಂತಾರೆ, ಸರ್ ನಮ್ಮದು ಒಂದು 25-30 ಅಡಿ ಇದೆ ಸರ್, ಅದು 20 ಅಡಿ ಲಾಸ್ಟ್ ಇದೆ ಸರ್, ಒಂದು 30 ಅಡಿ ಇದೆ ಮೇಲಿಟ್ಕೊಂಡೇ ಆ ಮಾಡಬೇಕು, ಒಳಗಡೆ ಇಡೋದಕ್ಕೆ ಜಾಗ ಇಲ್ಲ ಅಂಥವ್ರು ರೈತರಿಗೆ ಏನು ಮಾಡಬೇಕು. ಆಮೇಲೆ ಸರ್ ನಮಗೆ 1000 ಅಡಿ 1200 ಅಡಿ ಇದೆ ಸರ್ ನಮ್ಮ ತೋಟ, ಒಂದು ತೋಟ ಹತ್ರದಲ್ಲಿದೆ ಸರ್, ಇನ್ನೊಂದು ತೋಟ ದೂರದಲ್ಲಿದೆ ಸರ್. ಈಗ ಅವ್ನು ತೊಗೊಂಡೋ ಜನಿಗೆ ಒಂದೇ ತೋಟಕ್ಕೆ ಯೂಸ್ ಮಾಡು ಅಂತಂದರೆ ಅವ್ನಿಗೆ ಲಾಸ್ ಆಗ್ತದೆ. ಆ ಒಂದು ಪಾಯಿಂಟ್ಸ್ನೆಲ್ಲ. ಆಮೇಲೆ ಇಂಜಿನ್ನು ಸರ್, ಇದೇನಾಗುತ್ತೆ ಅಂದರೆ ವಾಟರ್ ಪಂಪು ಇದು 6.5 HP ಇಂಜಿನ್ನು, ವಾಟರ್ ಪಂಪ್ ಆಗಿರೋದ್ರಿಂದ ಔಟ್ಪುಟ್ ಇಲ್ಲೇ ಇಟ್ಕೊಟ್ಟಿರೋದ್ರಿಂದ ನೀರು ಸಿಡಿದ್ಬಿಟ್ಟು ಆಮೇಲೆ ತಗೊಂಡೋಗ್ತಿರ್ತೀವಿ, ನೀರಿನ ಹತ್ರ ಇಡ್ತೀವಿ, ನೀರು ಟಚ್ಚಾಗುತ್ತೆ, ಹಾಳಾಗೋ ಚಾನ್ಸಸ್ ಇರುತ್ತೆ. ಕೆಲವರು ಸರ್ ಈ ಥರ ಹಾಳಾಗ್ತಿತ್ತು ಅಂದ, ಅದಕ್ಕೆ ಏನು ಮಾಡಿದ್ರು ಇಂಜಿನ್ನ ಒಂದು ಒಳ್ಳೆ ಇಂಜಿನ್ ಹಾಕಿ, ಆಮೇಲೆ ಕಾರ್ಬೋರೇಟ್ರಲ್ಲಿ ಒಳ್ಳೆ ಜಪಾನೀಸ್ ಕಾರ್ಬೋರೇಟರ್ ಹಾಕಿ, ನಿಮಗೆ ಕ್ವಾಲಿಟಿ ವೈಸು ಎಲ್ಲ ಒಂದು ಹ್ಯಾಂಡ್ ಇದು ಏನು ಹ್ಯಾಂಡ್ ಬಂದುಬಿಟ್ಟು ಬಾಡಿ ಬಂದುಬಿಟ್ಟು ಫುಲ್ ಹೆವಿಯಾಗಿ ಕೊಟ್ಟಿದ್ದೀವಿ. ಈಗ ತಗೊಂಡೋಗುವಾಗ ಯಾವುದೇ ಒಂದು ಬ್ರೇಕ್ ಆಗದಂಗೆ ರೈತರಿಗೆ ದೀರ್ಘವಾಗಿ ಬಾಳಿಕೆ ಬರಬೇಕು, ಮತ್ತು ಒಳ್ಳೆ ಕ್ವಾಲಿಟಿ ನೀರು ಚೆನ್ನಾಗಿತ್ತು ಅಂತದ ಒಂದು ನಾವು ಅಸೆಂಬಲ್ ಮಾಡಿಸಿರೋ ಸರ್ ಇದು. ಹಾಗಾಗಿ ಇದನ್ನು ನಾವು ಜಾಸ್ತಿ ಫೋಕಸ್ ಮಾಡಿ ಜನಗಳಿಗೆ ಹೇಳ್ತೀವಿ. ಯಾಕಪ್ಪ ಅಂತಂದರೆ, ನಾರ್ಮಲ್ಲಾಗಿ ಈ ಒಂದು ಪಂಪ್ ನಾರ್ಮಲ್ ಪಂಪು ಸೆಲ್ಫ್ ಪ್ರೀಮಿಯಂ ಪಂಪ್ಗಳಲ್ಲೆಲ್ಲ 20 ಅಡಿ ಸೆಕ್ಷನ್ ಪೈಪ್ ಇರುತ್ತೆ ಸರ್. ಬಟ್ ಇದಕ್ಕೆ ನಾವು ಪ್ರಾಕ್ಟಿಕಲ್ ಹಾಕಿ ನಾವು ನೋಡಿದ್ದೀವಿ ಸರ್, 30 ಅಡಿ ಸೆಕ್ಷನ್ ಪೈಪ್ ಆದ್ರೂ ಹೇಳಿದ್ದೀವಿ ಸರ್. ಲಾಸ್ಟ್ ಅಂದರೆ 30 ಅಡಿ ಆಳದಲ್ಲಿ ಇದ್ರೂ ಎಳೆದು ನೀರು ಕೊಟ್ಟಿದೆ ಸರ್. ಮತ್ತು ಔಟ್ಪುಟ್ ಬಂದುಬಿಟ್ಟು 1200-1500 ವರೆಗೂ ತಳ್ಳಿದೆ ಸರ್. ಹಾಗಾಗಿ ಇದು ಒಂದು 60-70 ಲೆಂತು ತನಕ ನೀರನ್ನ ತಳ್ಳಿದೆ. ಹೌದು, ಹಾಗಾಗಿ ರೈತರಿಗೆ ತುಂಬಾ ಅನುಕೂಲ ಆಯ್ತು ಈ ಒಂದು ಪಂಪಿಂದ. ಸರ್ ಪ್ರೈಸ್ ಬಂದ್ಬಿಟ್ಟು ಈಗ ನಾವು ಕ್ವಾಲಿಟಿ ಹೆವಿಯಾಗಿ ಕೊಟ್ಟು ಪ್ರೈಸಲ್ಲಿ ಕಾಂಪ್ರಮೈಸ್ ಮಾಡೋಕೆ ಆಗ್ತಾ ಇಲ್ಲ. ಆ ಉದ್ದೇಶದಿಂದ ಇದನ್ನು 16,800 ರೂಪಾಯಿ ಕೊಡ್ತಾಯಿದ್ದೀವಿ ಸರ್. ಕಡಿಮೆದು ಇದೆ ಸರ್, ಕಡಿಮೆದು ನಮ್ಮಲ್ಲಿ 10,500 ಇಟ್ಟಿದ್ದೀವಿ. ಬಟ್ ಇದು ಹೆವಿ ಪಂಪು, ಹೆವಿ ಜಾಸ್ತಿ ನೀರನ್ನ ತಳ್ಳಬೇಕು, ಆಳದಿಂದ ಎತ್ತಬೇಕು ಅನ್ನೋ ಉದ್ದೇಶಕ್ಕೆ ಇದನ್ನು ಅಸೆಂಬಲ್ ಮಾಡಿರೋದ್ರಿಂದ ಪ್ರೈಸಲ್ಲಿ ಯಾವುದು ಕಾಂಪ್ರಮೈಸ್ ಮಾಡೋಕೆ ಆಗ್ತಾ ಇಲ್ಲ. ಹಾಂ ಸರ್, ಈ ಒಂದು ಪಂಪನ್ನು ಖರೀದಿ ಮಾಡಿದ್ರೆ, ನೀವು ಯಾವುದೇ ಪಂಪನ್ನು ಖರೀದಿ ಮಾಡಿದ್ರು ಇದಕ್ಕೆ ಸೆಕ್ಷನ್ ಪ ಇದು ಫುಟ್ಬಾಲ್ ಅವಶ್ಯಕತೆ ಇರೋದ್ರಿಂದ ಸರ್ ನೋಡಿ, ಫುಲ್ ಹೆವಿ ಫುಟ್ಬಾಲ್ನೂ ಇದನ್ನು ನಾವು ಅಸೆಂಬಲ್ ಮಾಡಿರೋದು, ಫುಲ್ ಹೆವಿದು ಹಾಕ್ಸಿದ್ದೀವಿ. ಹಾಗಾಗಿ ಈಗ ರೈತರಿಗೆ ಫುಟ್ಬಾಲ್ ಒಂದನ್ನು ಇದರಲ್ಲೇ ಕೊಡ್ತೀವಿ, ಬಿಟ್ಟರೆ ಸೆಕ್ಷನ್ ಪೈಪನ್ನು ನೀವು ತೊಗೋಬೇಕಾಗುತ್ತೆ. ಇದಕ್ಕೆ ಸೆಕ್ಷನ್ ಪೈಪ್ ಬಂದ್ಬಿಟ್ಟು 3 ಇಂಚಿ ಸೆಕ್ಷನ್ ಇದೆ ಸರ್, 3 ಇಂಚ್ ಸೆಕ್ಷನ್ನು 2 ಇಂಚ್ ಔಟ್ಪುಟ್ಟು, 3 ಇಂಚಿನ ನೀರನ್ನು ತಗೊಂಡು 2 ಇಂಚಿನ ಫೋರ್ಸ ಕೊಡುತ್ತೆ. ಆ ಉದ್ದೇಶಕ್ಕೆ ಅಂತಲೇ ಮಾಡಿರೋ ಸರ್ ಇದು. ಹೌದು ಸರ್, ಈಗ ದೂರದ ತೋಟ ಇರುತ್ತವ್ರಿಗೆ
ನಾವು ಅಲ್ಲೇ ಇರೋರಿಗೆ ಮಾತ್ರ ಯೂಸ್ ಮಾಡಿದ್ರೆ ದೂರ ತೋಟಗಳಿಗೆ ನೀರು ಬಿಡೋಕ್ಕಾಗಲ್ಲ. ಆ ಉದ್ದೇಶದಿಂದ 1500 ಅಡಿವರೆಗೂ ತಳ್ಳೋ ಕೆಪಾಸಿಟಿದು ಪಂಪನ್ನು ಮಾಡಿದ್ವಿ ಸರ್. ತುಂಬ ಹೆವಿ ಇರುತ್ತೆ, ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ, ಮತ್ತು ಈಸಿ ಸ್ಟಾರ್ಟ್ ಇರುತ್ತೆ, ಅನುಕೂಲ ಆಗುತ್ತೆ ಸರ್. ಈ ಒಂದು ಮೆಟೀರಿಯಲ್ನ ನಾವು ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಸಪ್ಲೈ ಮಾಡ್ತಾಯಿದ್ದೀವಿ. ಯಾವುದೇ ರೈತರ ಆಸಕ್ತಿ ಇರೋರು, ದಯಮಾಡಿ ಆಸಕ್ತಿ ಇರೋರು ತಗೊಳ್ಳೋರು ಕಾಲ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಈಗ ಆಲ್ರೆಡಿ ಇದರಲ್ಲೇ ಮಾಹಿತಿ ಹೇಳಿರ್ತೀವಿ, ಮತ್ತೆ ತಿರ್ಗಾ ಫೋನ್ ಮಾಡಿ ಮಾಹಿತಿ ಹೇಳಿ ಅಂತ ಹೇಳಿದ್ರೆ ಅದು ಕಷ್ಟ ಆಗುತ್ತೆ. ಯಾರೇ ಒಂದು ಕೊಂಡ್ಕೊಳ್ಳೋರು ಯಾರು ಇದ್ರೂ ನಮಗೆ ಫೋನ್ ಮಾಡಿ, ನಮ್ದೇನಾರು ಫೋನ್ ರಿಸೀವ್ ಮಾಡೋಕ್ಕಾಗಿಲ್ಲ ಅಥವಾ ಫೋನ್ ಬಿಸಿ ಬಂತು ಏನೋ ಅಂತ ಹೇಳಿದ್ರೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿ ನಾವು ರಿಪ್ಲೈ ಮಾಡ್ತೀವಿ. ಎಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆಯೂ ನಾವು ಕಳಿಸ್ಕೊಡ್ತೇವೆ, ವಿ ಆರ್ ಎಲ್ ಟ್ರಾನ್ಸ್ಪೋರ್ಟ್ ಮುಖಾಂತರ ಕಳಿಸ್ಕೊಡ್ತೇವೆ ಸರ್. ಸರ್ ಇದ್ರ ಸ್ಪೇರ್ಸ್ ಅಂದರೆ ನಮ್ಮಲ್ಲಿ ನಮ್ಮ ಮೇನ್ ಎಜೆಂಡಾ ಏನಪ್ಪ ಅಂದರೆ ನಮ್ಮದು ಸ್ಪೇರ್ಸು ಸೇಲ್ಸು ಸರ್ವಿಸು. ಹಾಗಾಗಿ ನಮ್ಮ ಹತ್ರ ಕಂಪ್ಲೀಟ್ ಸ್ಪೇರ್ಸು ನಾವೇ ಅಸೆಂಬಲ್ ಮಾಡಿರೋದ್ರಿಂದ ಎಲ್ಲ ಥರದ ಸ್ಪೇರ್ಸು ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ. ನಿಮ್ಗೆ ಯಾವುದೇ ರೀತಿ ಸ್ಪೇರ್ಸ್ ಬೇಕು ಅಂದರೆ ನಾವು ನಿಮಗೆ ವಿ ಆರ್ ಎಲ್ ಮುಖಾಂತರ ಅಥವಾ ಕೊರಿಯರ್ ಮುಖಾಂತರ ಅಥವಾ ಬಸ್ ಫೆಸಿಲಿಟೀಸ್ ಇದ್ದರೆ ಬಸ್ಸಲ್ಲಿ ಕೂಡ ಕಳಿಸ್ಕೊಡ್ತೀವಿ. ಆಮೇಲೆ ಸರ್ವಿಸು ನಮ್ಮಲ್ಲಿ ಯಾವಾಗಲೂ ಸರ್ವಿಸ್ ಇರುತ್ತೆ ಸರ್, ಮಾಡಿಸ್ಕೊಂಡು ಹೋಗ್ಬೋದು ಸರ್. ಏನು ಅದು ಯಾವುದೇ ರೀತಿ ಇಂಜಿನ್ ಆಗಲಿ ಫುಲ್ ಹೆವಿ ಕೊಟ್ಟಿರೋದ್ರಿಂದ ಸಣ್ಣ ಪುಟ್ಟ ಕಿರಿಕಿರಿ ಇರೋದಿಲ್ಲ, ಆದ್ದರಿಂದ ನಿಮಗೆ ಫುಲ್ ಹೆವಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಸರ್. ಗ್ಯಾರಂಟಿ ವಾರಂಟಿ ಬಗ್ಗೆ ಏನು ಸರ್? ಸರ್ ತಗೊಬಿಡ್ತಾರೆ ನಿಮ್ಮ ಹತ್ರ ಗ್ಯಾರಂಟಿ ಸಿಗ್ಲಿಲ್ಲ ಅಂದ್ರೆ ಯಾವ ಥರ ಸರ್? ಈ ಒಂದು ನಮ್ಮ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಮೇಲೆ ಗ್ಯಾರಂಟಿ ಕೊಡ್ಲಿಕ್ಕೆ ಬರೋಲ್ಲ, ವಾರಂಟಿ ಕೊಡ್ತೀವಿ ಸರ್. 6 ಮಂತ್ಸ್ ಇಂಜಿನ್ ರಿಲೇಟೆಡ್ ಇಶ್ಯೂಸ್ಗೆ ವಾರಂಟಿ ಕೊಡ್ತೀವಿ.